Hi friends, welcome back to my channel. Friends, ivattu nan channel alli nan nimge arshina athwa shunti jatige serida ond sasya idu ambe kombu athwa maavinkai shunti anta karitare adra gidad bagge information kodta idini. Friends, illi nodi nan portal beledidini idna nodakke same arshina elegala tarane irutte adra smell matra maavinkai smell irutte idke adrinda idke maavinkai shunti athwa ambe kombu anta nam bhashayalli heltare. ಇದು ತುಂಬ ದೊಡ್ಡ ಪಾಟಲ್ ಹಾಕಿದ್ದೀನಿ ಏನಕ್ಕಂದ್ರೆ ಇದು ತುಂಬ ಬ್ರಾಡ್ ಆಗಿ ಬೆಳೆಯುತ್ತೆ ಜಾಗ ಜಾಸ್ತಿ ಬೇಕಾಗುತ್ತೆ ಹಾಗೇನೆ ಇದಕ್ಕೆ ಗಡ್ಡೆಯಿಂದನೇ ಬೆಳೆಯೋದಿದು ನೋಡಕ್ಕೂ ಕೂಡ ಶುಂಠಿ ತರನೇ ಇರುತ್ತೆ ಸೇಮ್ ಶುಂಠಿ ಅರಿಶಿನದ ಕೊಂಬೆಲ್ಲ ಬರುತ್ತಲ್ಲ ನೋಡಿ ಇಲ್ಲಿ ಗಡ್ಡೆ ಕಾಣ್ತಾ ಇದೆ ಶುಂಠಿ ತರನೇ ಇರುತ್ತೆ ಆದರೆ ಮಾವಿನಕಾಯಿ ಫ್ಲೇವರ್ ಇರುತ್ತೆ ಇದಕ್ಕೆ ಇದು ನಮ್ಮ ಸೈಡ್ ತಂಬುಳಿ ಚಟ್ನಿ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತೆ ಯಾರಿಗಾದರೂ ಪಿಂಪಲ್ಸ್ ಪ್ರಾಬ್ಲಮ್ ಇದ್ರೆ ಈ ಗಡ್ಡೆನ ತೆಗೆದ್ಬಿಟ್ಟು ಹಚ್ಚಿ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ರ್ಯಾಶಸ್ ಇದರೆಲ್ಲ ಕ್ಲೀನ್ ಆಗಿ ಹೋಗುತ್ತೆ ಹಾಗೆಯೇ ಇದು ಆಯುರ್ವೇದಿಕ್ ಸ್ಟೋರಲ್ಲೆಲ್ಲ ಇದ್ರ ಪೌಡರ್ ಕೂಡ ಸಿಗುತ್ತೆ ನಿಮಗೆ ಅದನ್ನ ಯೂಸ್ ಮಾಡ್ಬೋದು ನೀವು ಫ್ರೆಂಡ್ಸ್ ಇದ್ರ ಮಣ್ಣು ಹೇಗಿರಬೇಕು ಅಂತ ಅಂದರೆ ನಾವು ಶುಂಠಿ ಅರಿಶಿನ ಎಲ್ಲ ಬೆಳೆಯೋಕೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಮಣ್ಣು ತುಂಬ ಲೂಸ್ ಆಗಿರಬೇಕು ಗಡ್ಗಟ್ಟಿ ಕಲ್ಲಿನ ಥರ ಎಲ್ಲ ಇದ್ದರೆ ಗಡ್ಡೆ ಚೆನ್ನಾಗಿ ಬೆಳ್ಕೊಳ್ಳಲ್ಲ ಗಿಡನೂ ಬೆಳೆಯಲ್ಲ ಇಲ್ಲಿ ನೋಡಿ ನಾನು ಇದಕ್ಕೆ ಸಗಣಿ ಗೊಬ್ಬರನ ಜಾಸ್ತಿ ಹಾಕಿರೋದು ಸಗಣಿ ಗೊಬ್ಬರದಲ್ಲೇ ತುಂಬ ಚೆನ್ನಾಗಿ ಬೆಳೆದಿದೆ ಇದು ಇದರ ಎಲೆಗಳಂತೂ ಏನು ಯೂಸ್ ಆಗಲ್ಲ ಅಷ್ಟು ಗಡ್ಡೆ ತುಂಬ ಯೂಸ್ ಆಗುತ್ತೆ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಬಂದಿದೆ ಒಂದು ಚಿಕ್ಕ ಗಡ್ಡೆ ಹಾಕಿರೋದು ಅದರಿಂದ ಮೂರ್ನಾಲ್ಕು ಗಿಡಗಳಾಗಿದೆ ಇವಾಗ ಇಲ್ಲಿ ನೋಡಿ ನಿಮಗೆ ಗಡ್ಡೆ ಕಾಣ್ತಾ ಇದೆಯಲ್ಲ ಶುಂಠಿ ಥರನೇ ಇರುತ್ತೆ ಇದು ನೋಡೋಕ್ಕೆ ಆದರೆ ಫ್ಲೇವರ್ ಮಾವಿನಕಾಯಿ ಫ್ಲೇವರ್ ಬರುತ್ತೆ ಇದು ನಮ್ಮ ಸೈಡೆಲ್ಲ ಜಾಸ್ತಿ ಬೆಳೀತಾರೆ ಮಲೆನಾಡಲ್ಲೂ ಬೆಳೀತಾರೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಗಡ್ಡೆ ಒಳಗಡೆಯಿಂದ ವೈಟಿಷ್ ಕಲರಲ್ಲಿ ಇರುತ್ತೆ ಇದಕ್ಕೆ ಯಾವುದು ರಾಸಾಯನಿಕ ಗೊಬ್ಬರ ನಾನು ಹಾಕಿಲ್ಲ ಖಾಲಿ ಹಾಕಿರೋದು ಸಗಣಿ ಗೊಬ್ಬರ ಮಾತ್ರ ಇದು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಏನು ಜಾಸ್ತಿ ಮೇಂಟೆನೆನ್ಸ್ ಬೇಡ ಇದಕ್ಕೆ ನೀರು ಮತ್ತು ಬಿಸಿಲು ಇದೆರಡು ಸರಿಯಾಗಿ ಬೇಕು ನೋಡಿ ಫ್ರೆಂಡ್ಸ್ ನಾನು ಇದನ್ನ ಪಾಟಲ್ಲಿ ಬೆಳೆದಿದ್ದೀನಿ ಚೆನ್ನಾಗಿ ನೆಲದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದನ್ನ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಜಂತು ಹುಳ ಗ್ಯಾಸ್ಟ್ರಿಕ್ ಅದಕ್ಕೆಲ್ಲ ಇದು ಒಳ್ಳೆ ರಾಮಬಾಣ ಇದೆಲ್ಲ ನಿಮಗೆ ಹೆಲ್ಪ್ ಆಗಿದೆ ಇವತ್ತಿನ ಇನ್ಫಾರ್ಮೇಷನ್ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ನೋಡಿ ಸಿಕ್ಕಿದ್ರೆ ಬೆಳೆಯೋಕ್ಕೆ ಟ್ರೈ ಮಾಡಿ ಹಾಗೆಯೇ ಸೇವನೆ ಕೂಡ ಮಾಡಿ ತುಂಬ ಒಳ್ಳೆಯದಿದು ಹೊಟ್ಟೆಗೆಲ್ಲ ಏನು ಪ್ರಾಬ್ಲಮ್ ಇದ್ದರೆ ಕ್ಲೀನಾಗಿ ಹೋಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಅಂಬೆಕೊಂಬಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು